ರವಿಚಂದ್ರನ್ ಫ್ಯಾನ್ಸ್ ಬನ್ನಿ. ತಮಾಷೆ ಒಂದ್ ಕಡೆ ಹೇಳೋಣ, ವೆಬ್ ಸೀರೀಸ್ ಕಡೆ ಬರೋಣ. ಹಲೋ ಗೈಸ್, ಜೆ ಎಫ್ ಶೋ ಟೈಮ್ಗೆ ಸ್ವಾಗತ. ಇವತ್ತಿನ ವಿಡಿಯೋದ ಟಾಪಿಕ್ ಏನಪ್ಪ ಅಂತಂದ್ರೆ, ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಟೈಟಲ್ ಮತ್ತು ತಮ್ಮನೇ ನೋಡಿ. ಸೊ ಮುಂದೆ ಹೋಗೋಕ್ಕಿಂತ ಮುಂಚೆ ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಇದೇ ತರಹದ ಎಲ್ಲ ಅಪ್ಡೇಟ್ಸ್ಗಳು ಬೇಗ ಬಂದು ನಿಮ್ಗೆ ಸಿಗಲಿ ಅಂತ. ಸೊ ಕನ್ನಡದಲ್ಲಿ ಒರಿಜಿನಲ್ ವೆಬ್ ಸೀರೀಸ್ ಕಂಟೆಂಟ್ಗಳು ತುಂಬ ಕಡಿಮೆ, ಅದರಲ್ಲೂ ಬೇರೆ ಬೇರೆ ಭಾಷೆಗಳಿಂದ ವೆಬ್ ಸೀರೀಸ್ಗಳು ಕನ್ನಡಕ್ಕೆ ಡಬ್ ಆಗಿ ಬರೋದೇ ಹೆಚ್ಚು. ಆದರೂ ಎಲ್ಲೋ ಒಂದೊಂದು ಕಡೆ ಕನ್ನಡದಲ್ಲಿ ವೆಬ್ ಸೀರೀಸ್ ಇದ್ದಾವೆ. ಆದರೆ ಈ ಬಾರಿ ಸ್ವಲ್ಪ ದೊಡ್ಡ ಮಟ್ಟಿಗೆ ವೆಬ್ ಸೀರೀಸ್ ಅಫೀಷಿಯಲ್ ಆಗಿ ಬಂದಿರೋದೇ ನಮ್ಮ ವಿಕ್ರಮ್ ರವಿಚಂದ್ರನ್ ಮತ್ತು ಅತಿಥಿ ಪ್ರಭುದೇವರ ನಟಿಸಿರುವಂತಹ ವೆಬ್ ಸೀರೀಸ್, ಅಂದರೆ ಅದು ಲವ್ ಯು ಅಭಿ. ಇದೊಂಥರ ಚೆನ್ನಾಗಿರೋ ವೆಬ್ ಸೀರೀಸ್. ಇದು ನೇರವಾಗಿ ಒ ಟಿ ಟಿಲಿ ಬಿಡುಗಡೆ ಆದ ಕನ್ನಡದ ಮೊದಲ ವೆಬ್ ಸೀರೀಸ್ ಅಂತಂದರೆ ತಪ್ಪಾಗೋದಿಲ್ಲ. ಇನ್ನು ಸ್ಟೋರಿ ಕಡೆ ಬಂದರೆ, ಒಂದು ಕೊಲೆ ಸುತ್ತಲೂ ಕೆಲವು ಟ್ವಿಸ್ಟ್ಗಳನ್ನು ಕೊಟ್ಟು ಕತೆ ಸಾಕ್ತಾ ಇರುತ್ತೆ. ಅಭಿಯ ಗಂಡ ಅಂದರೆ ಅತಿಥಿ ಪ್ರಭುದೇವರ ಗಂಡ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡಿರ್ತಾನೆ. ಹಾಗಾಗಿ ಅವಳ ಬಾಲ್ಯದ ಸ್ನೇಹಿತ ಶಿವನ ಅಂದರೆ ವಿಕ್ರಮ್ ರವಿಚಂದ್ರನ್ ಅವರ ಜೊತೆ ಮದುವೆ ಆಗುತ್ತೆ. ಅಭಿಯನ್ನು ಶಿವ ಮನಸಾರೆ ಪ್ರೀತಿಸ್ತಾನೆ, ಆದರೆ ಅಭಿ ಅವಳನ್ನು ಅವಾಯ್ಡ್ ಮಾಡ್ತಾನೆ ಹೇಳ್ತಾಳೆ. ಆದರೆ ಅಭಿ ನನ್ನನ್ನೇ ಪ್ರೀತಿಸಬೇಕು ಅಂತ ಶಿವ ಏನು ಬಲವಂತ ಮಾಡಲ್ಲ. ಆದರೂ ಶಿವ ಮರೆಯಲ್ಲಿ ನಿಂತು ಅವಳ ಮತ್ತು ಅವಳ ಕುಟುಂಬದ ಕಷ್ಟಕ್ಕೆ ನೆರವಾಗ್ತಾನೆ. ಅಭಿಯ ಮಗು ಬೇರೆ ಇರುತ್ತೆ, ಆ ಮಗುನ ತನ್ನ ಮಗು ಅಂತ ಶಿವ ಕಾಣ್ತಾನೆ. ಸ್ಟೋರಿ ಹೋಗ್ತಾ ಹೋಗ್ತಾ ಆಕ್ಸಿಡೆಂಟ್ ಅಲ್ಲ, ಕೊಲೆ ಎಂದು ಗೊತ್ತಾದಾಗ ಪೊಲೀಸರು ಅಭಿಯ ಮೇಲೆ ಅನುಮಾನ ಪಡ್ತಾರೆ. ಆಗ ಈ ತನಿಖೆಯಲ್ಲಿ ಅಭಿಯ ಗಂಡನನ್ನು ಕೊಂದವರು ಯಾರು, ಮುಂದಿನ ಕಥೆ ಏನು ಎಂಬ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ, ಲವ್ ಯು ಅಭಿ. ಒಟ್ಟು 7 ಎಪಿಸೋಡ್ಗಳು ಇರುವ ಈ ವೆಬ್ ಸೀರೀಸ್. ರವಿಚಂದ್ರನ್ ಫ್ಯಾನ್ಸ್ ಅಂತೂ ಈ ವೆಬ್ ಸೀರೀಸ್ನ ಮಿಸ್ ಮಾಡಲೇಬಾರ್ದು. ಇನ್ನು ಕ್ಯಾರೆಕ್ಟರ್ಸ್ ಕಡೆ ಬಂದರೆ, ವಿಕ್ರಮ್ ರವಿಚಂದ್ರನ್, ಅತಿಥಿ ಪ್ರಭುದೇವ, ವಿನಯ್ ಪ್ರಸಾದ್, ಅಂಬಿಕಾ, ಅಶೋಕ್ ಶರ್ಮಾ, ಶ್ರೀನಿವಾಸ್ ಮೂರ್ತಿ, ಶ್ರೀನಾಥ್, ರಚಿತಾ ಮಹಾಲಕ್ಷ್ಮಿ ಅವರು ಕ್ಯಾಮಿಯೋ ಅಪಿಯರೆನ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಎಲ್ಲ ಪಾತ್ರಗಳಿಗೆ ಅವರವರು ಜೀವ ತುಂಬಿದ್ದಾರೆ. ವಿಕ್ರಮ್ ರವಿಚಂದ್ರನ್ ಅವರು ತ್ರಿವಿಕ್ರಮ ಸಿನಿಮಾದ ನಂತರ ಈ ವೆಬ್ ಸೀರೀಸಲ್ಲಿ ಕಂಡಿದ್ದು ಮತ್ತು ಇವರ ಪಾತ್ರ ಬಹಳ ಟಫ್ ಆಗಿದೆ, ಅದರಲ್ಲೂ ಇವರ ನಟನೆ ಕೂಡ ಬಹಳ ಚೆನ್ನಾಗಿದೆ. ಈ ವೆಬ್ ಸೀರೀಸ್ನ ನೋಡಲೇಬೇಕು ಅಂತಂದರೆ ನೀವು ನೋಡ್ಬೋದು. ದುಡ್ಡೇನು ಕೂಡ ಬೇಕಾಗಿಲ್ಲ, ಜಿಯೋ ಸಿನಿಮಾದಲ್ಲಿ ಫ್ರೀಯಾಗಿ ಓ ಟಿ ಟಿಲಿ ಈ ವೆಬ್ ಸೀರೀಸ್ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ವಿಡಿಯೋ ಅಷ್ಟೇ, ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದೇ ಥರದ ಎಲ್ಲ ಸಿನಿಮಾಗಳ ಮತ್ತು ವೆಬ್ ಸೀರೀಸ್ಗಳ ಮತ್ತು ಎಲ್ಲ ವಿಡಿಯೋಸ್ಗಳ ಅಪ್ಡೇಟನ್ನು ನೀವು ಪಡೆಯಬಹುದು. ರಿವ್ಯೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸು. ಬೇರೆ ವಿಡಿಯೋ ಜೊತೆ ಮತ್ತೆ ಹಾಜರಾಗ್ತೀನಿ, ಅಲ್ಲಿವರೆಗೂ ಬಾಯ್. JRF ಶೋ ಟೈಮ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ನಾನು ತ್ರಿಬಲ್ ರೈಡಿಂಗ್ ಚಿತ್ರದ ನಿರ್ದೇಶಕ ಮಹೇಶ್ ಗೌಡ ಮಾತಾಡ್ತೀನಿ. ನೀವು ಕೂಡಲೇ JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ರಿಗೂ, JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.